ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಏಜೆನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಹೊಸ ಡಿಸೈನ್ ಸೀರೆ ಕುಚ್ಚು ಹೇಳಿಕೊಡ್ತಾ ಇದ್ದೀನಿ. ಇದು ಹೊಸ ಡಿಸೈನು, ನಾನೇ ಒಂದು ರೀತಿ ಪ್ರಯತ್ನ ಮಾಡಿರೋದು. ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಇದನ್ನು ಫಸ್ಟು ದಾರ ಈ ಥರ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಅಷ್ಟು ಕುಚ್ಚುಗಳಿಗೆ, ಎಲ್ಲ ಕುಚ್ಚುಗಳಿಗೆ ನಾವು ಮಾಡ್ತೀವಲ್ಲ ಆ ಥರ ದಾರ ಲಾಕ್ ಮಾಡ್ಕೊಳ್ಳಿ. ಮೂರು ಚೈನು ಫಸ್ಟು, ಮೂರು ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕು. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಇನ್ನು ಬೀಡ್ಸು, ಒಂದು ಸ್ವಲ್ಪ ಉದ್ದ ಬೀಡ್ಸ್ ತಗೊಳ್ತಾ ಇದ್ದೀನಿ. ಯಾವುದಾದ್ರು ತಗೋಬೋದು, ನಾನು ಇದನ್ನು ತಗೊಳ್ತಾ ಇದ್ದೀನಿ. ಬೀಡ್ಸ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇನ್ನು ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ. ನಾಲ್ಕು ಚೈನ್ ಆಗಿ ಮತ್ತೆ ಬೀಡ್ಸು. ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲೇ ಬರುತ್ತೆ ಅಂತ ನೋಡಿಕೊಂಡು. ಇದಾಗಿ ಮತ್ತೆ ಮೂರು ಚೈನ್ ಬಟ್ಟೆಗೆ ಲಾಕು. ಮತ್ತೆ ಮಣಿ, ಮತ್ತೆ ಮಣಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು, ಬಟ್ಟೆಗೆ ಲಾಕು. ಮತ್ತೆ ಮಣಿ, ಬಟ್ಟೆಗೆ ಲಾಕು. ಮತ್ತೆ ಮೂರು ಚೈನು, ಅಂದರೆ ನೋಡಿ ಫಸ್ಟು ಮೂರು ಚೈನು ಮಣಿ, ನಾಲ್ಕು ಚೈನು ಮಣಿ, ಮೂರು ಚೈನು ಮಣಿ, ನಾಲ್ಕು ಚೈನು ಮಣಿ. ಆ ಥರ ಸ್ಟಾರ್ಟಿಂಗ್ ಮೂರು ಚೈನು ಬೀಡ್ಸು, ನಾಲ್ಕು ಚೈನು ಬೀಡ್ಸು, ಮೂರು ಚೈನು ಬೀಡ್ಸು, ನಾಲ್ಕು ಚೈನು ಬೀಡ್ಸು. ಆ ಥರ ಹೋಗಬೇಕು. ಮೂರು ಚೈನಾಗಿ ಬೀಡ್ಸು, ಆಮೇಲೆ ನಾಲ್ಕು ಚೈನಾಗಿ ಬೀಡ್ಸು, ತಿರ್ಗಾ ಮೂರು ಚೈನಾಗಿ ಬೀಡ್ಸು, ಮತ್ತು ನಾಲ್ಕು ಚೈನಾಗಿ ಬೀಡ್ಸು. ಈ ಥರ ಹೋಗಬೇಕು ಫುಲ್ಲು ಸೀರೆ. ಈ ಥರ ಮಾಡಿ ಲಾಸ್ಟ್ಗೆ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮೂರು ಚೈನಿಂದ ಸ್ಟಾರ್ಟಿಂಗು, ಮೂರು ಚೈನಿಂದ ಎಂಡಿಂಗು, ಮೂರು ಮೂರು ಚೈನ್. ಅದು ಮೂರು ಚೈನು ಕುಚ್ಚಿಗೆ, ಅದರಿಂದ ಫಸ್ಟ್ ಮತ್ತು ಎಂಡ್ ಕುಚ್ಚಿರೋದ್ರಿಂದ ಮೂರು ಮೂರು ಚೈನಲ್ಲಿ ಎಂಡ್ ಮಾಡಬೇಕು. ಇನ್ನು ದಾರ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈ ರೀತಿ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ದಾರ ಕಟ್ ಮಾಡಿ ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಜಾಯಿನ್ ಮಾಡಿದ್ದೀನಿ. ಸ್ಟಾರ್ಟಿಂಗು ಮೊದಲು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಜಾಯಿನ್ ಮಾಡಿದ್ದೀನಿ. ಇನ್ನು ಮೂರು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು, ಮೂರು ಚೈನ್ ಹಾಕ್ಕೊಂಡು ಆ ಚೈನ್ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಇನ್ನು ಈ ಬೀಡ್ಸ್ ಹಿಂದ್ಗಡೆ ದಾರ ಇದೆಯಲ್ವ, ಇದರಲ್ಲಿ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ ಅರ್ಧವರೆಗೂ. ಇದು ಮಧ್ಯ ಬರೋವರೆಗೂ ನಾಲ್ಕು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಈ ಥರ ಈಗ ಇಲ್ಲಿ ಈ ನಾಲ್ಕು ಚೈನ್ ಮಾಡಿದ್ದೀವಲ್ವ ಅಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಎರಡು ಮೂರು
ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಡಬಲ್ ಕ್ರೋಷೆ ಹಾಕಿ ಆರ್ಚ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಆರ್ಚ್ ಮಾಡ್ಕೊಂಡ್ಮೇಲೆ ಈ ಥರ ಆರ್ಚ್ ಮಾಡ್ಕೊಂಡ್ಮೇಲೆ ಈ ಬೀಡ್ಸ್ ಹಿಂದ್ಗಡೆ ದಾರ, ಈ ಬೀಡ್ಸ್ ಹಿಂದ್ಗಡೆ ಇದೆಯಲ್ವ ದಾರ, ಅಲ್ಲಿ ಸಿಂಗಲ್ ಕ್ರೋಷೆ ಹಾಕೋಬೇಕು, ಲಾಕ್ ಮಾಡ್ಕೋಬೇಕು. ಇದು ಆರ್ಚ್ ಎಲ್ಲರಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ದಾರದಲ್ಲಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷೆ ಹಾಕೋಬೇಕು ಉಳಿದ ಜಾಗದಲ್ಲಿ. ನಾಲ್ಕು ಸಿಂಗಲ್ ಕ್ರೋಷೆ ಹೆಂಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀವೋ ಅದೇ ಥರ ಈ ಆರ್ಚ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಆರ್ಚ್ ಮಾಡಿದ್ದೀವಿ, ಅದೇ ರೀತಿ ಇಲ್ಲಿನೂ ಮಾಡಬೇಕು. ಇದು ಆರ್ಚ್ ಎಲ್ಲರಿಗೆ ಬರುತ್ತೆ ಅಂತ ನೋಡ್ಕೊಂಡು ಬೀಡ್ಸ್ ಹಿಂದ್ಗಡೆ ದಾರದಲ್ಲಿ ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಷೆ, ಒಟ್ಟು ನಾಲ್ಕು ಸಿಂಗಲ್ ಕ್ರೋಷೆ ಆಗುತ್ತೆ. ಈ ಥರ ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಈ ಲಾಕ್ ಮಾಡಿದ್ದೀವಲ್ವ, ಬೀಡ್ಸ್ ಲಾಕ್ ಮಣಿಯನ್ನು ಲಾಕ್ ಮಾಡಿದ್ದೀವಲ್ವ, ಅಲ್ಲೇ ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿ. ಇನ್ನು ಮೂರು ಚೈನು, ಈ ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲೇ ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿ. ಇನ್ನು ಇಲ್ಲಿ ಮಾಡಿದ ಹಾಗೆ ಈ ಬೀಡ್ಸ್ ಹಿಂದ್ಗಡೆ ದಾರದಲ್ಲಿ ಬೀಡ್ಸ್ ಹಿಂದ್ಗಡೆ ದಾರ ಬರುತ್ತಲ್ವ ಆ ದಾರದಲ್ಲಿ ನಾಲ್ಕು ಸಿಂಗಲ್ ಕ್ರೋಷೆ, ಒಂದು ಎರಡು ಮೂರು ನಾಲ್ಕು. ಈ ನಾಲ್ಕು ಚೈನ್ ಹಾಕಿದೀವಲ್ವ ಅಲ್ಲಿ ಆರ್ಚ್, ಇದೇ ಥರ ಇಲ್ಲಿ ಮಾಡಿದ ಥರನೇ ಹತ್ತು ಡಬಲ್ ಕ್ರೋಷೆ ಹಾಕಿಬಿಟ್ಟು ಆರ್ಚ್, ಏಳು ಎಂಟು ಒಂಬತ್ತು ಹತ್ತು, ಇದೇ ಥರ ಆರ್ಚ್. ಇನ್ನು ಇದೇ ಈ ಬೀಡ್ಸ್ ಹಿಂದ್ಗಡೆ ದಾರದಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು, ಮತ್ತು ಮೂರು ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು, ಒಟ್ಟು ನಾಲ್ಕು ಸಿಂಗಲ್ ಕ್ರೋಷೆ. ಹಿಂಗೆ ಮಾಡಿ ಇನ್ನು ಇಲ್ಲಿ ಬೀಡ್ಸ್ ಎಲ್ಲಿ ಲಾಕ್ ಮಾಡಿದೆಯೋ ಲಾಕ್ ಮಾಡ್ಕೊಳ್ಬೇಕು, ಮೂರು ಚೈನ್ ಮಾಡಿ ಅದು ಲಾಕ್ ಮಾಡೋದಲ್ಲಿ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಮಾಡ್ದಂಗೆ ಬೀಡ್ಸ್ ಹಿಂದ್ಗಡೆ ದಾರದಲ್ಲಿ ನಾಲ್ಕು ಸಿಂಗಲ್ ಕ್ರೋಷೆ ಹಾಕಿ ಈ ನಾಲ್ಕು ಚೈನಲ್ಲಿ ಆರ್ಚ್ ಮಾಡಬೇಕು. ಹಾಗೆ ಮಾಡ್ಕೊಂಡು ಹೋಗಬೇಕು, ಫುಲ್ ಸೀರೆ ಮಾಡಿ ತೋರಿಸ್ತೀನಿ. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿದ್ದೀನಿ, ಹತ್ತತ್ತು ಡಬಲ್ ಕ್ರೋಷೆ ಹಾಕಿ ಆರ್ಚ್ ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲಿ ಬೀಡ್ಸ್ ಹಿಂದ್ಗಡೆ ದಾರದಲ್ಲಿ, ಹಿಂದ್ಗಡೆ ಒಂದು ದಾರ ಬರುತ್ತಲ್ವ ಬೀಡ್ಸ್ ಹಿಂದ್ಗಡೆ, ಆ ದಾರದಲ್ಲಿ ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಆಮೇಲೆ ಆರ್ಚ್ ಮಾಡ್ತಾ ಮಾಡ್ತಾ ಹೋಗಬೇಕು. ಮೂರು ಚೈನ್ ಇರಲಿ, ಮೂರು ಚೈನ್ ಗ್ಯಾಪು, ಮೂರು ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಬೀಡ್ಸ್ ಹಿಂದ್ಗಡೆ ಸಿಂಗಲ್ ಕ್ರೋಷೆ ಮಾಡಿ ನೆಕ್ಸ್ಟ್ ಫೋರ್ ಚೈನ್ ಇರಲಿ ಆರ್ಚ್ ಮಾಡ್ತಾ ಹೋಗಬೇಕು, ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಇದರಲ್ಲಿ ಲಾಕ್ ಮಾಡಬೇಕು. ಆ ರೀತಿ ಮಾಡ್ತಾ ಹೋಗಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಇಲ್ಲಿ ಹಾಕಿದ್ದೀನಿ, ಎಲ್ಲಿ ಪ್ರಾರಂಭ ಮಾಡಿದ್ದೀವೋ ಅಲ್ಲೇ ಮಾಡ್ಕೋಬೇಕು. ಇಲ್ಲಿ ಡಿಸೈನು ಇಲ್ಲಿ ಮೊದಲು ಮೂರು ಚೈನು, ಒಂದು ಎರಡು ಮೂರು, ಮೂರು ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲೇ ಲಾಕ್ ಮಾಡ್ಕೋಬೇಕು. ಇಲ್ಲಿ ಬೀಡ್ಸ್ ಹಿಂದ್ಗಡೆ ಸಿಂಗಲ್ ಕ್ರೋಷೆ ಹಾಕಿದ್ದೀವಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕೋಬೇಕು. ಇನ್ನು ಈ ಆರ್ಚ್ ಇದೆಯಲ್ವ, ಈ ಆರ್ಚ್ ಆ್ಯಂಡ್ ಡಬಲ್ ಕ್ರೋಷೆಯಲ್ಲಿ ಪ್ರತಿಯೊಂದ್ರ ಮೇಲೂ ಡಬಲ್ ಕ್ರೋಷೆ ಹಾಕೋಬೇಕು, ಒಂದು ಬಿಟ್ಟು ಒಂದರಲ್ಲಿ ಬೀಡ್ಸ್ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಡಬಲ್ ಕ್ರೋಷೆ ಮಾಡಿ ಚಿಕ್ಕ ಬೀಡ್ಸ್ ಹಾಕ್ತಿದ್ದೀನಿ, ಈ ಥರ
ಮತ್ತೆ ಈ ಬೀಡ್ಸ್ ಲಾಕ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಅದಕ್ಕೆ ಬೀಡ್ಸ್ ಹಾಕಲ್ಲ. ಇನ್ನು ಅದ್ರ ನೆಕ್ಸ್ಟ್ಗೆ ಡಬಲ್ ಕ್ರೋಷೆ ಮಾಡಿಬಿಟ್ಟು ಬೀಡ್ಸ್ ಹಾಕ್ತಾ ಇದ್ದೀನಿ. ಮಣಿ ಇನ್ನು ಅದ್ರ ನೆಕ್ಸ್ಟು ಡಬಲ್ ಕ್ರೋಷೆ ಮೇಲೆ ಹಂಗೆ ಒಂದು ಡಬಲ್ ಕ್ರೋಷೆ, ಹಿಂಗೆ ಪೂರ್ತಿ ಆರ್ಚ್ ಮಾಡ್ತಾ ಹೋಗಬೇಕು. ಹಿಂಗೆ ಪೂರ್ತಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಡಬಲ್ ಕ್ರೋಷೆ ಮೇಲೆ ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ ನೆಕ್ಸ್ಟು ಹಿಂಗೆ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ಬೀಡ್ಸ್ ಹಾಕೋಬೇಕು. ಅದ್ರ ನೆಕ್ಸ್ಟು ಖಾಲಿ ಡಬಲ್ ಕ್ರೋಷೆ, ಬರೀ ಡಬಲ್ ಕ್ರೋಷೆ ಹಾಕ್ಕೊಂಡು ಅದ್ರ ನೆಕ್ಸ್ಟು ಇಲ್ಲಿ ಬರೀ ಡಬಲ್ ಕ್ರೋಷೆ, ಅದ್ರ ನೆಕ್ಸ್ಟು ಬೀಡ್ಸು ಮಣಿ ಮಣಿ ಹಾಕೋಬೇಕು. ಅದ್ರ ನೆಕ್ಸ್ಟು ಮತ್ತೆ ಮತ್ತೆ ಬರೀ ಡಬಲ್ ಕ್ರೋಷೆ. ಇಷ್ಟು ಆಗತ್ತೆ ನೋಡಿ, ಹಿಂಗಾಗತ್ತೆ. ಫಸ್ಟು ಡಬಲ್ ಕ್ರೋಷೆ ಹಾಕಿಬಿಟ್ಟು ಬೀಡ್ಸ್ ಹಾಕಿ ಮಣಿ ಹಾಕಿ ಆಮೇಲೆ ಸುಮ್ಮನೆ ಹಾಗೆ ಡಬಲ್ ಕ್ರೋಷೆ ಹಾಕಿಬಿಡಿ. ನೆಕ್ಸ್ಟು ಬೀಡ್ಸು, ನೆಕ್ಸ್ಟ್ ಖಾಲಿ, ಆ ಥರ ಒಂದು ಬಿಟ್ಟು ಒಂದು ಹಾಕ್ಕೊಂಡು ಹೋಗಬೇಕು. ಎಲ್ಲ ಡಬಲ್ ಕ್ರೋಷೆ ಮೇಲೂ ಡಬಲ್ ಕ್ರೋಷೆ ಹಾಕ್ತೀವಿ, ಬೀಡ್ಸ್ ಮಾತ್ರ ಒಂದು ಬಿಟ್ಟು ಒಂದಕ್ಕೆ ಹಾಕ್ತೀವಿ. ಹಾಕಿಬಿಟ್ಟು ಈ ಬೀಡ್ಸ್ ಹಿಂದ್ಗಿಡ ಈ ಸಿಂಗಲ್ ಕ್ರೋಷೆ ಹಾಕಿದ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಆರ್ಚ್ ಮಾಡಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇಲ್ಲಿ ಈ ಲಾಕ್ ಮಾಡಿದ್ದೀವಲ್ವ, ಮೂರು ಚೈನ್ ಗ್ಯಾಪ್ ಇದು ಬೀಡ್ಸ್ ಲಾಕ್ ಮಾಡಿದ್ದೀವಲ್ವ, ಇಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಬೀಡ್ಸ್ ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಮೂರು ಚೈನು ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಇಲ್ಲಿ ಬೀಡ್ಸ್ ಹಿಂದ್ಗಡೆ ದಾರಕ್ಕೆ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಆಮೇಲೆ ಈ ಆರ್ಚಲ್ಲಿ ಡಬಲ್ ಕ್ರೋಷೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ಸ್ ಹಾಕ್ಕೊಂಡು ಹೋಗಬೇಕು. ಅದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಫುಲ್ ಸೀರೆ. ಈ ಥರ ಬರುತ್ತೆ, ಮಾಡಿ ತೋರಿಸ್ತೀನಿ. ಅಂದರೆ ಈ ಫಸ್ಟ್ ರೌಂಡ್ ಡಬಲ್ ಕ್ರೋಷೆ ಮೇಲೆ ಪ್ರತಿಯೊಂದು ಡಬಲ್ ಕ್ರೋಷೆ ಮೇಲೇನು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು, ಆದರೆ ಬೀಡ್ಸ್ ಮಾತ್ರ ಒಂದು ಬಿಟ್ಟು ಒಂದು ಹಾಕ್ತಾ ಹೋಗಬೇಕು. ಫಸ್ಟ್ ಡಬಲ್ ಕ್ರೋಷೆ ಹಾಕಿ ಬೀಡ್ಸ್ ಹಾಕಿ ಆಮೇಲೆ ಖಾಲಿ ಡಬಲ್ ಕ್ರೋಷೆ ಆಮೇಲೆ ಬೀಡ್ಸು ಆಮೇಲೆ ಖಾಲಿ ಡಬಲ್ ಕ್ರೋಷೆ ಆ ಥರ ಹಾಕ್ಕೊಂಡು ಹೋಗಬೇಕು. ಫುಲ್ ಮಾಡಿ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ನಾನು ಒಂದು ಚೈನ್ ಹಾಕಿ. ಈಗ ನೆಕ್ಸ್ಟ್ ರೌಂಡು ಮತ್ತೆ ಇದೇ ಆರೆಂಜ್ ಕಲರ್ ಹಾಕಿದ್ದೀನಿ ನಾನು, ಫಸ್ಟ್ ಕಲರೇ ಇದು. ಸಿಂಪಲಾಗಿ ಚೈನ್ ಮಾಡಿಕೊಂಡು ಹೋಗ್ತಾ ಇರೋದು. ಇಲ್ಲಿ ಮೂರು ಚೈನ್ ಹಾಕ್ಕೋಬೇಕು, ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿದಲ್ಲೇ ಮೊದಲು ಲಾಕ್ ಮಾಡಿದಲ್ಲೇ ಲಾಕ್ ಮಾಡ್ಕೋಬೇಕು. ಇನ್ನು ಎರಡು ಚೈನ್ ಹಾಕಿಬಿಟ್ಟು ಈ ಎರಡು ಬೀಡ್ಸ್ ಮಧ್ಯೆ ಒಂದು ಡಬಲ್ ಕ್ರೋಷೆ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಎರಡು ಚೈನು ಈ ಎರಡು ಬೀಡ್ಸ್ ಮಧ್ಯೆ ಒಂದು ಡಬಲ್ ಕ್ರೋಷೆ ಇದೆ ಖಾಲಿ. ನಾವು ಮೊದಲಿನ ರೋದಲ್ಲಿ ಒಂದು ಬಿಟ್ಟು ಒಂದಕ್ಕೆ ಬೀಡ್ಸ್ ಹಾಕಿರೋದು, ಅಂದರೆ ಒಂದಕ್ಕೆ ಬೀಡ್ಸ್ ಹಾಕಿ ಒಂದು ಖಾಲಿ ಡಬಲ್ ಕ್ರೋಷೆ ಹಾಕಿದೀವಲ್ವ, ಆ ಖಾಲಿ ಡಬಲ್ ಕ್ರೋಷೆಯಲ್ಲಿ
ಲಾಕ್ ಮಾಡ್ಕೋಬೇಕು. ಎರಡು ಚೈನು ಇಲ್ಲಿ ಲಾಕು, ಇದಾದಮೇಲೆ ಎರಡು ಚೈನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಎರಡು ಚೈನ್ ಹಾಕಿ ಈ ಬೀಡ್ಸ್ ಕಳೆದ್ಬಿಟ್ಟು ಒಂದು ಖಾಲಿ ಡಬಲ್ ಕ್ರೋಷೆ ಇದೆ. ಮೊದಲಿನ ರೋದಲ್ಲಿ ಒಂದು ಬೀಡ್ಸ್ ಹಾಕಿ ಒಂದು ಸುಮ್ಮನೆ ಡಬಲ್ ಕ್ರೋಷೆ ಹಾಕಿದ್ದೀವಿ, ಆ ಸುಮ್ಮನೆ ಖಾಲಿ ಡಬಲ್ ಕ್ರೋಷೆಗೆ ಬೀಡ್ಸ್ ಹಾಕದೇ ಇರೋ ಡಬಲ್ ಕ್ರೋಷೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಬೀಡ್ಸ್ ಲಾಕ್ ಎಲ್ಲಾಗಿದೆ ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಇನ್ನು ಮೂರು ಚೈನು, ಒಂದು ಎರಡು ಮೂರು ಚೈನು, ಮೂರು ಚೈನ್ ಹಾಕ್ಕೊಂಡು ಮೂರು ಚೈನ್ ಇಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನು, ಈ ಎರಡು ಬೀಡ್ಸ್ ಮಧ್ಯೆ ಒಂದು ಡಬಲ್ ಕ್ರೋಷೆ ಇದೆಯಲ್ಲ ಅಲ್ಲಿ ಲಾಕು, ಎರಡೆರಡು ಬೀಡ್ಸ್ಗಳ ಮಧ್ಯದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು. ಎರಡು ಚೈನು ಈ ಎರಡು ಬೀಡ್ಸ್ ಮಧ್ಯೆ ಲಾಕು, ಎರಡು ಚೈನು ಈ ಎರಡು ಬೀಡ್ಸ್ ಮಧ್ಯೆ ಡಬಲ್ ಕ್ರೋಷೆ ಇದೆ ನೋಡಿ ಇಲ್ಲಿ, ಈ ಡಬಲ್ ಕ್ರೋಷೆಯಲ್ಲಿ ಲಾಕ್. ಈ ಥರ ಮಾಡ್ತಾ ಹೋಗಬೇಕು. ಎರಡು ಚೈನು ಎರಡು ಡಬಲ್ ಕ್ರೋಷೆ ಮಧ್ಯೆ, ಎರಡು ಚೈನು ಎರಡು ಚೈನು ಆಗಿ ಇಲ್ಲಿ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಷೆ ಇದೆ ನೋಡಿ, ಅಲ್ಲಿ ನಾವು ಬೀಡ್ಸ್ ಆಗಿ ಒಂದು ಡಬಲ್ ಕ್ರೋಷೆ ಹಾಕಿದ್ದೀವಿ ಅಲ್ಲಿ ಲಾಕ್ ಮಾಡ್ಕೋಬೇಕು, ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ, ಫುಲ್ ಮಾಡಿ ತೋರಿಸ್ತೀನಿ. ಎಲ್ಲ ಆದಾಗ ಈ ಥರ ಕಾಣಿಸುತ್ತೆ. ಈ ಮೂರು ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.